ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂತೆ. ಬಟ್ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಅದು ಫುಲ್ಲು ಬಿದ್ದೋಗ್ತಿತ್ತಂತೆ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ನಿನ್ನೆ ಬ್ಲಾಗಲ್ಲಿ ನಿಮಗೆ ಶಿರಡಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇವತ್ತು ಮತ್ತೊಂದು ಸ್ಪೆಷಲ್ ಪ್ಲೇಸ್ಗೆ ಎತ್ಕೊಂಡು ಹೋಗ್ತಿದ್ದೀನಿ. ಇದು ಶಿರಡಿಯಿಂದ ಆಲ್ಮೋಸ್ಟ್ ಒಂದು 70 kilometers ಏನೋ ಇದೆ. ಇದು ಈ ಪ್ಲೇಸ್ ಹೆಸರು ಶನಿ ಸಿಂಗನಾಪುರ ಅಂತ. ಸೊ ಈ ಊರಲ್ಲಿ ನಿಮಗೆ ಯಾವುದೇ ಮನೆಗಾಗಲಿ ಅಂಗಡಿಗಾಗಲಿ ಬ್ಯಾಂಕ್ ಆ್ಯಂಡ್ ಈವನ್ ಪೊಲೀಸ್ ಸ್ಟೇಷನ್ಗೂ ಕೂಡ ಯಾವುದಕ್ಕೆ ಆಗಲಿ ಬಾಗಿಲುಗಳಿಲ್ಲ. ಸೊ ಈ ಜಾಗಕ್ಕೆ ಬರೋಕ್ಕೆ ನಿಮಗೆ ಶಿರಡಿಯಿಂದ ಒಂದು 70 kilometers ಏನಾಗುತ್ತೆ. ಸೊ ಶಿರಡಿಯಿಂದ ನಿಮಗೆ ಜೀಪು ಅಥವಾ TT. ಸೊ ನೋಡಿ ನೋಡಿ ಈ ಥರ ಜೀಪು ಅಥವಾ TT ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಸೊ ಯಾವುದ್ರ ಮೂಲಕ ಆದರೂ ನೀವು ಇಲ್ಲಿಗೆ ಬರ್ಬೋದು. ಜಸ್ಟ್ ನಿಮಗೆ TT ಅಲ್ಲಿಂದ ಇಲ್ಲಿಗೆ ಒಂದು, ಸೊ ಶಿರಡಿಯಿಂದ ನಿಮಗೆ ಶನಿ ಸಿಂಗನಾಪುರ್ಗೆ ಆಲ್ಮೋಸ್ಟ್ ಒಂದು 1.5 to 2 hours ಏನೋ ಆಗುತ್ತೆ. ರೋಡು ಕೂಡ ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಬನ್ನಿ, ನಿಮ್ಗೆ ಅಲ್ಲೇ ಹೋಗಿ ಲೈವ್ ಆಗಿ ತೋರಿಸ್ಕೊಡ್ತೀನಿ ಅಲ್ಲಿ ವಿಶೇಷತೆ ಏನು ಅಂತ, ಅಲ್ಲಿ ಆ ಪ್ಲೇಸ್ನ ಸ್ಪೆಷಲ್ ಏನು ಅಂತ ಅಲ್ಲೇ ಹೋಗಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಈಗಲೂ ಆಗಿನ ಕಾಲದ ಥರ ಹಸುನ ಯೂಸ್ ಮಾಡಿಕೊಂಡು ಕಬ್ಬಿನ ಜ್ಯೂಸ್ ಮಾಡ್ತಿದ್ದಾರೆ, ಮೆಷಿನ್ಸ್ ಯೂಸ್ ಮಾಡ್ತಿಲ್ಲ. ಒಂದು 50 kilometers ಆದಮೇಲೆ ಬ್ರೇಕ್ ಕೊಡ್ತಾರೆ ಇಲ್ಲಿ ಜೀಪ್ ಅವರು. ಸೊ ನೀವು ಇಲ್ಲಿ ಬಂದು ಕಬ್ಬಿನಲ್ಲಿ ಕುಡ್ಕೊಂಡು ಹೋಗ್ಬೋದು. ನಾರ್ಮಲ್ ಆಗಿ ನಮ್ಮ ಕಡೆ ಎಲ್ಲ ಮನೆ ಕಟ್ಟಿಸ್ಬೇಕಾದ್ರೆ ಮೇಯ್ನು ಡೋರ್ ಇರಬೇಕು, ಕಳ್ಳರು ಕಾಕರ ಕಷ್ಟ ಕಾಟ. ಅದು ಈ ಕಾಲದಲ್ಲಿ ಬೆಂಗಳೂರಂತ ಸಿಟಿ ಆಗಲಿ ಇಲ್ಲ ಬೇರೆ ಊರುಗಳಲ್ಲಾಗಲಿ ಡೋರ್ ಇಲ್ಲ ಅಂದರೆ ಎಷ್ಟು ಕಷ್ಟ. ಸೊ ಇಂಥದ್ದು ಒಂದು ಗ್ರಾಮ ಇದೆ ಇಲ್ಲಿ, ಯಾವುದೇ ಅಂಗಡಿ ಆಗಲಿ ಒಂದು ಡೋರ್ ಇಲ್ಲ. ನೋಡ್ಬೋದು ಇಲ್ಲಿ ಇಲ್ಲಿ ಯಾವ ಅಂಗಡಿಗಳಿಗೂ ಡೋರ್ ಇಲ್ಲ, ಜಸ್ಟ್ ನಂಬರ್ಗಳಿದೆ ಶಾಪ್ಗಳಿಗೆ. ಸೊ ಇಲ್ಲಿ ಯಾಕೆ ಡೋರ್ಗಳಿಲ್ಲ ಅಂದರೆ ಇಲ್ಲಿ ನೆಲೆಸಿರೋಂಥ ಶನೇಶ್ವರ ಸ್ವಾಮಿ ಮೇಲಿರೋ ನಂಬಿಕೆ, ಆ ದೇವ್ರ ಮೇಲಿರೋ ಭರವಸೆ ಎಲ್ಲ ಜನ ನಂಬಿದ್ದಾರೆ. ಸೊ ಅದಕ್ಕಾಗಿ ಇಲ್ಲಿ ಯಾವುದೇ ಮನೆಗಾಗಿ ಶಾಪು ಬ್ಯಾಂಕ್ ಪೊಲೀಸ್ ಸ್ಟೇಷನ್ ಕೂಡ ಯಾವುದೇ ಡೋರ್ಗಳಿಲ್ಲ. ಇಫ್ ಇನ್ ಕೇಸ್ ಯಾವುದೇ ಕಳ್ಳತನ ಆದರೂ ಆ ಕಳ್ಳತನ ಮಾಡಿದ್ರೆ ಈ ಊರಿಂದ ಹೋಗೋಷ್ಟರಲ್ಲಿ ಏನಾದರೂ ಒಂದು ಅಪಾಯ ಆಗಿ ಸಾಯ್ತಾನಂತೆ. ಇಲ್ಲ, ನೀವೇನಾದರೂ ಕಳ್ಕೊಂಡಿದ್ರೆ ಈ ಊರಿಂದ ನೀವು ಎಕ್ಸಿಟ್ ಆಗೋಷ್ಟರಲ್ಲಿ ಆದಷ್ಟು ಬೇಗ ನಿಮಗೆ ಸಿಗುತ್ತಂತೆ. ಮತ್ತು ನಮಗೆ ಈ ಶಾಪ್ಗಳಲ್ಲಿ ದೇವ್ರ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳು ಸಿಗುತ್ತೆ, ಅದನ್ನು ಇಲ್ಲಿ ತೊಗೊಂಡು ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ಬೋದು. ಸೊ ಬನ್ನಿ, ನಾನು ನಿಮಗೆ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ ಇವಾಗ. ನೋಡಿ, ಈ ಥರ ಶಾಪ್ಗಳಲ್ಲಿ ಪೂಜೆ ಸಾಮಾನು ಸಿಗುತ್ತೆ. ಇವೆಲ್ಲ ತೊಗೊಳ್ಳಿ ಅಂತ ಹೇಳ್ತಾರೆ, ಅವೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದು ಕಾಯಿ ಹೂವು ಗಂಧದ ಕಡ್ಡಿ ಆ ಕಪ್ಪು ಬಟ್ಟೆ ಮಾತ್ರ ತೊಗೊಳ್ಳಿ, ನಿಕ್ಕಿದ್ದು ಏನೋ ನವಗ್ರಹ ಇದು ದಾರ ಕುದುರೆಲ್ಲ ಅದೆಲ್ಲ ಕೊಡ್ತಾರೆ, ಅವೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಆಮೇಲೆ ಜೊತೆಗೆ ಎಣ್ಣೆ ತೊಗೊಳ್ಳಿ. ಸೊ ಎಣ್ಣೆ ತೊಗೊಂಡ್ರೆ ನೀವು ಅಲ್ಲಿ ಹಾಕ್ಬೋದು. ಮೇಯ್ನು ಶನೇಶ್ವರ ಸ್ವಾಮಿಗೆ ಎಣ್ಣೆ ಇಂಪಾರ್ಟೆಂಟ್ ಅಲ್ಲ. ಬನ್ನಿ, ಇವಾಗ ದೇವ್ರ ದರ್ಶನ ಮಾಡ್ಕೊಂಡ್ಬರೋಣ. ಸೊ ಇದೇ ದೇವಸ್ಥಾನದ ಎಂಟ್ರೆನ್ಸ್. ದೇವರಿಗೆ ಎಣ್ಣೆ ಎಳ್ಳು ಕಾಯಿ ಬಟ್ಟೆ ತೊಗೊಂಡಿದ್ರೆ ದರ್ಶನ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಾವು ಅದನ್ನೆಲ್ಲ ಇಲ್ಲಿ ಹಾಕ್ಬಿಟ್ಟು ಹೋಗಬೇಕು. ಹತ್ರಕ್ಕೆ ಬಂದರೆ ನೋಡಿ, ಇಲ್ಲಿ ಎಣ್ಣೆ ಹಾಕ್ಬೇಕು. ಇಲ್ಲಿ ಹಾಕೋ ಎಣ್ಣೆ ನಿಮಗೆ ಪೈಪ್ ಕನೆಕ್ಷನಿಂದ ನೋಡಿ, ಆ ಶಿಲೆ ಆ ಪೈಪ್ ಇದೆಯಲ್ಲ ಅಲ್ಲಿ ಮೇಲ್ಗಡೆ ಪೈಪ್ ಕಾಣಿಸುತ್ತೆ, ಅಲ್ಲೋಗಿ ನಿಮಗೆ ಎಣ್ಣೆ ಬೀಳುತ್ತೆ. ನೋಡಿ, ಅಲ್ಲಿ ಎಣ್ಣೆ ಇದೆ ನೋಡಿ, ಅಲ್ಲಿ ಪೈಪ್ ಇದೆ ನೋಡಿ, ಅಲ್ಲೋಗಿ ಆ ಎಣ್ಣೆ ಬೀಳ್ತಾ ಇದೆ ನೋಡಿ, ಅಲ್ಲಿ ಹೂವು ಹಾಕ್ಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ದೀರಲ್ಲ ಈ ಕಲ್ಲು, ಈ ಕಲ್ಲಿಗೆ ಒಂದು ಕರೆಕ್ಟಾಗಿ ರೂಪ ಇಲ್ಲ ಶನೇಶ್ವರ ಸ್ವಾಮಿಗೆ.
ಸೊ ಈ ಕಲ್ಲಿದ ಹಿಸ್ಟ್ರಿ ಏನು ಅಂದರೆ 150 years ಹಿಂದೆ ಇಲ್ಲೊಂದು ಪ್ರವಾಹ ಆಯ್ತಂತೆ. ಸೊ ಆ ಪ್ರವಾಹ ಆದಾಗ ಈ ಕಲ್ಲು ತೇಲ್ಕೊ ಬಂತಂತೆ. ಇಲ್ಲಿ ಆಟ ಆಡ್ತಿದ್ದಂಥ ಹುಡುಗರು ಆ ಕಲ್ಲ ಮೇಲೆ ಹೊಡೆದ್ರಂತೆ. ಹೊಡೆದಾಗ ಆ ಕಲ್ಲಿಂದ ರಕ್ತ ಬಂತಂತೆ. ರಕ್ತ ಬಂದಾಗ ಇಲ್ಲಿ ಹಿರಿಯಕರು ಏನು ಮಾಡಿದ್ರಂತೆ, ಏನೋ ಈ ಕಲ್ಲಲ್ಲಿ ಏನೋ ವಿಶೇಷತೆ ಇದೆ ಅಂದ್ಬಿಟ್ಟು ಆ ಕಲ್ಲನ್ನ ತಗೊಬಂದು ಇಲ್ಲಿ ಇಟ್ಟರಂತೆ. ಅದಾದಮೇಲೆ ಅವ್ರಿಗೆ ಯಾರೋ ಈ ಊರಿನ ಮುಖ್ಯಸ್ಥರಿಗೆ ಕನಸಿನಲ್ಲಿ ಶನೇಶ್ವರ ಸ್ವಾಮಿ ಬಂದು ಈ ಊರಿನಲ್ಲಿ ಆ ಕಲ್ಲಿನ ರೂಪದಲ್ಲಿ ಬಂದಿರೋದು ನಾನೇ ಸೊ ಅಂತ ಹೇಳಿದ್ಮೇಲೆ ಈ ಊರಿನ ಹಿರಿಯರು ಅದಕ್ಕೆ ಶೆಲ್ಟರು ಅಥವಾ ಮೇಲ್ಛಾವಣಿ ಏನಂತಾರೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂತೆ. ಬಟ್ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಅದು ಫುಲ್ಲು ಬಿದ್ದೋಗ್ತಿತ್ತಂತೆ. ಆಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಹಿಂದೆ ಕಾಣ್ತಿರೋ ಬೇವಿನ ಮರ ಏನಿದೆ ಆ ದೇವ್ರ ಮೇಲೆ ರಂಬೆಗಳು ರಂಬೆಗಳೆಲ್ಲ ಬೆಳೀತಿರ್ಬೇಕಾದ್ರೆ ಆ ರಂಬೆಗಳು ಕೂಡ ಬಿದ್ದೋಗ್ತಿಂತದ್ದು ನೆರಳಾಗ್ತಿತ್ತು ಅಂತ. ಸೊ ಆವಾಗಿಂದ ಅದ್ರ ಮೇಲೆ ಏನೇ ಶೆಲ್ಟರ್ ಆಗಲಿ ಏನೇ ಆಗಲಿ ಬಿಲ್ಡ್ ಮಾಡೋಕ್ಕೆ ಸ್ಟಾಪ್ ಮಾಡಿದ್ರಂತೆ. ಸೊ ಈ ರಂಬೆಗಳು ಎಷ್ಟೇ ಕಟ್ಟಾಗಿ ಬಿದ್ದರೂ ಕೂಡ ಆ ದೇವ್ರ ಮೇಲೆ ಬೀಳ್ತಿರ್ಲಿಲ್ವಂತೆ, ಸೈಡಲ್ಲೆಲ್ಲಾದರೂ ಬೀಳ್ತಿತ್ತಂತೆ. ಸೊ ಈ ದೇವಸ್ಥಾನದಲ್ಲಿ ನಿಮಗೆ ಪರ್ಟಿಕ್ಯುಲರ್ಗೆ ಪೂಜಾರಿಗಳು ಅಂತ ಕೂಡ ಇರಲ್ಲ. ಸೊ ಇಲ್ಲಿ ಬರೋ ಅಂಥ ಗಂಡಸರೇ ಇಲ್ಲಿ ಪೂಜೆ ಮಾಡಬೇಕು. ಸೊ ಇಲ್ಲಿ ನಿಮಗೆ ದೇವಸ್ಥಾನ ಪಕ್ಕದಲ್ಲಿ ಒಂದು ಬಾವಿ ಕೂಡ ಇದೆ, ಆ ಬಾವಿಲಿ ಸ್ನಾನ ಮಾಡಿ ಆಮೇಲೆ ಅವರು ಕಾವಿ ಬಟ್ಟೆ ತೊಟ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡಬೇಕು. ಕಾವಿ ಬಟ್ಟೆ ತೊಟ್ಟಿಲ್ಲ ಅಂದರೆ ಅಲ್ಲಿ ನಿಮಗೆ ಪೂಜೆ ಮಾಡೋಕ್ಕು ಆಪ್ಷನ್ ಇಲ್ಲ. ಇಲ್ಲಿ ಸೊ ನಿಮಗೆ ಇಲ್ಲಿ ಹೊರಗಡೆ ಅಂಗಡಿಗಳಲ್ಲಿ ದೇವ್ರ ಪೂಜೆಗೆ ಅಂತ ಹೂವು ಹಣ್ಣು ಕಾಯಿ ಎಲ್ಲ ಕೊಡ್ತಾರೆ. ಸೊ ಅದನ್ನೆಲ್ಲ ತಂದು ನೀವೇ ಒಂದೊಂದು ಜಾಗದಲ್ಲಿ ಹಾಕಬೇಕು. ಒಂದು ಕಪ್ಪು ಬಟ್ಟೆ ಕೂಡ ಕೊಡ್ತಾರೆ. ಅಲ್ಲಿ ಎಂಟ್ರಾಕ್ತಿದ್ದಂಗೆ ತ್ರಿಶೂಲ ಇದೆ, ನಿಮ್ಗೆ ಅದನ್ನು ತೋರಿಸ್ದೆ. ಆ ತ್ರಿಶೂಲದಲ್ಲಿ ಹಾಕಬೇಕು. ಅದಾದಮೇಲೆ ಹೂವು ಕೊಡ್ತಾರೆ. ಹೂವು ಕೊಟ್ಟಿದ್ದು ಇಲ್ಲಿ ಎದುರುಗಡೆ ದೇವ್ರ ಎದುರುಗಡೆ ಒಂದು ಪಾದ ಇದೆ, ಪಾದ ಹತ್ರ ಹಾಕಬೇಕು. ಇಲ್ಲಿ ತೆಂಗಿನಕಾಯಿ ಕೂಡ ಕೊಡ್ತಾರೆ. ಆ ಥರ ಕೊಡೋಂಥ ತೆಂಗಿನಕಾಯಿನ ಒಡಿಬಾರ್ದು, ಹಾಗೆ ಅಲ್ಲೊಂದು ಪುಟ್ಟಿಲಿ ಹಾಕಬೇಕು. ಅದಾದಮೇಲೆ ಹಾರ್ಸ್ ಕಾಲ್ಗೆ ಇದು ಮಾಡ್ತಾರಲ್ಲ ಅದು ಐರನ್ದು, ಸೊ ಅದನ್ನು ಕೊಡ್ತಾರೆ ಮನೇಲಿ ಹಾಕ್ಕೊಳ್ಳಿ ಹಂಗೆ ಅಂತ. ಬಟ್ ಅವೆಲ್ಲ ಮನೆಗೆ ಕ್ಯಾರಿ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಬೆಟರ್ ಅದನ್ನೆಲ್ಲ ಇಲ್ಲಿ ತೊಗೋಬೇಡಿ. ನಿಮ್ಗೆ ಅವೆಲ್ಲ ಏನೇನೋ ಹೇಳಿ ನಾವೇ ಪೂಜಾರಿಗಳು ಇಲ್ಲಿ ಅಂತ ಹೇಳಿ ಎಲ್ಲ ಶಾಪಲ್ಲಿ ಕೊಡ್ತಾರೆ. ಬಟ್ ಅವೆಲ್ಲ ನೀವು ತೊಗೊಳಕ್ಕೆ ಹೋಗಬೇಡಿ. ಇನ್ ಕೇಸ್ ತೊಗೊಳಂಗಿದ್ರು ವಿಚಾರಿಸ್ಬಿಟ್ಟು ತೊಗೊಳ್ಳಿ. ಆಮೇಲೆ ಮನೆ ಕಟ್ಟಕ್ಕೆ ಅಂತ ಅದೇನೋ ಒಂದು ಕಪ್ಪಿಳ್ಳದ ಅದೇನೋ ಒಂದು ಇದ್ರ ಥರ ಕೊಡ್ತಾರೆ. ಅದೇನೋ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಬಟ್ ಅವೆಲ್ಲ ಇನ್ ಕೇಸ್ ತೊಗೊಳ್ತೀರ ಅಂದರೆ ನೋಡಿ ತೊಗೊಳ್ಳಿ, ಇಲ್ಲ ಅಂದರೆ ಮನೆಗೆಲ್ಲ ಕ್ಯಾರಿ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನಿಮ್ಗಿಲ್ಲಿ ನೋಡ್ಬೋದು ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಕೂಡ ನಡೀತಿದೆ. ಸೊ ಇಲ್ಲಿ ನೋಡಿ ಇದೆಲ್ಲ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಇನ್ನೊಂದು 2 years ಅವರು ಬೇಕು. ಸೊ ಇದೇ ದೇವಸ್ಥಾನದ ಎಂಟ್ರೆನ್ಸು. ಸೊ ಫ್ರೆಂಡ್ಸ್, ನಿಮಗೆ ಈ ವ್ಲಾಗು ಮತ್ತು ಇಲ್ಲಿ ಜಾಗದ ಹಿಸ್ಟ್ರಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇನ್ಫಾರ್ಮೇಷನ್ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು.